ವೆಲ್ಕಮ್ ಬ್ಯಾಕ್ ಜೆಡಿಎಸ್ ಆರು ಕ್ಷೇತ್ರಗಳ ಪೈಕಿ ಒಂದು ಸ್ಥಾನದಲ್ಲಿ ಮಾತ್ರ ಗೆದ್ದಿದೆ ಆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ನೋಡತಕ್ಕಂಥ ಕುತಂತ್ರದ ರಾಜಕಾರಣ ನಡೀತು ಅದು ಪುನಃ ಇಲ್ಲಿ ಪುನರಾವರ್ತನೆ ಆಗಿರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು ನಮ್ಮ ಒಟ್ಟು ಮತದಾರಿದ್ದಂಥದ್ದು ಸುಮಾರು ಸಾವಿರದ ಒಂಬೈನೂರು ಮತದಾರರೇನಿದ್ರು ಮಂಡ್ಯ ಒಂದು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಸುಮಾರು ನಾನ್ನೂರೈವತ್ತು ಐನೂರು ಮತದಾರರೇನಿದ್ದರು ಕಾಂಗ್ರೆಸ್ನ ಮತ ಇದ್ದಂಥದ್ದು ಸಾವಿರದ ಐವತ್ತರಿಂದ ಸಾವಿರದ ಐನೂರು ಮತಗಳು ಇಲ್ಲಿ ಎರಡು ಸಾವಿರಕ್ಕೆ ಅವರು ಹೋಗಲಿಕ್ಕೆ ಕಾರಣ ಕೊನೆಯ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರ ಒಪ್ಪಂದಗಳೇನಿದೆ ಪಾಪ ಬಿ ಜೆ ಪಿ ಅಭ್ಯರ್ಥಿ ಸಾರ್ವತ್ರಿಕವಾಗಿ ಅವರ ಒಂದು ದುಃಖ ದುಮ್ಮಾನಗಳನ್ನು ಏನು ಹೇಳ್ಕೊಂಡಿದ್ದಾರೆ ಅಲ್ಲಿ ನಡೆದಂಥ ರಾಜಕೀಯ ಕುತಂತ್ರದ ಬಗ್ಗೆ ಇಲ್ಲಿ ಯಾರು ಬೇಕಾದರೂ ಅರ್ಥ ಮಾಡ್ಕೋಬೋದು ಕಾಂಗ್ರೆಸ್ ಬಿ ಜೆ ಪಿ ಇಬ್ಬರು ಸೇರಿ ಜೆ ಡಿ ಎಸ್ಗೆ ಮುಖಭಂಗ ಮಾಡಬೇಕು ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಕಾಂಗ್ರೆಸ್ನಿಂದ ಮುಖಭಂಗ ಆಗಿಲ್ಲ ಅಲ್ಲಿ ನಮ್ಮ ಮತದಾರರು ನಮಗೆ ಮತ ಕೊಟ್ಟಿದ್ದಾರೆ ಅಲ್ಲಿ ಏನು ಬದಲಾವಣೆಗಳೇನಾಗಿಲ್ಲ ಆದರೆ ಬಿ ಜೆ ಪಿಯ ಮತವನ್ನು ಪಡೆಯೋದ್ರ ಮುಖಾಂತರ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಿತ್ತು ಅದನ್ನು ರಿಪೀಟೇನು ಮಾಡ್ಕೊಂಡಿದ್ದಾರೆ ಕೋಲಾರಕ್ಕೆ ನಾವು ಹೋಗೋದಾದರೆ ಬಿ ಜೆ ಪಿಗೆ ಇದ್ದಂಥದ್ದು ಕೇವಲ ಐನೂರು ಮತಗಳು ಬಿ ಜೆ ಪಿ ಪಕ್ಷಕ್ಕೆ ಅಲ್ಲಿ ಅವರು ಯಾವೊಂದು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸ್ತಕ್ಕಂಥದ್ದಕ್ಕೆ ಬಿ ಜೆ ಪಿಯನ್ನು ಗೆಲ್ಲಿಸ್ಲಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಲವು ನಾಯಕರುಗಳೇನು ಅವತ್ತು ಯಶಸ್ವಿ ಆಗಿದ್ದರು ಅದೇ ಕಾಂಗ್ರೆಸ್ನ ನಾಯಕರು ಮತ್ತು ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಅವರಿಬ್ಬರು ಜೊತೆಗೂಡಿ ಒಂದು ಬಿ ಜೆ ಪಿಯಿಂದ ಅಭ್ಯರ್ಥಿಯನ್ನು ಹಾಕಿ ಯಾವ ಕಾಂಗ್ರೆಸ್ನ ಅಸಮಾಧಾನಿತ ಮ ಮತದಾರರೇನಿದ್ರು ಆ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದಂಥ ಆ ಗುಂಪುಗಾರಿಕೆ ಅದಕ್ಕೆ ಎಲ್ಲಿ ಜೆ ಡಿ ಎಸ್ ಪರವಾಗಿ ಮತವನ್ನು ಕೊಡ್ತಾರೋ ಅಂತ ಹೇಳಿ ಬಿ ಜೆ ಪಿಯಿಂದ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿ ಎಲ್ಲ ರೀತಿಯ ಒಂದು ಜೆ ಡಿ ಎಸ್ಗೆ ಮತ ಬರದೇ ಇರ್ತಕ್ಕಂಥದ್ದನ್ನು ಒಂದು ಹಿನ್ನೆಲೆ ಗಮನಿಸ್ಬೋದು ನಮಗೆ ಇದ್ದಂಥ ಮತ ಸಾವಿರದ ನಾನ್ನೂರು ಮತಗಳು ಕೋಲಾರದಲ್ಲಿ ಸಾವಿರದ ನಾನ್ನೂರು ಮತಗಳು ನಮ್ಮ ಪಕ್ಷಕ್ಕೆ ಬಂದಿದೆ ಅಲ್ಲಿ ಯಾವ ಅಸಮಾಧಾನಿತ ಈ ಒಂದು ಗುಂಪೇನಿತ್ತು ಕಾಂಗ್ರೆಸ್ನ ಅಸಮಾಧಾನಿತ ಶ ಒಂದು ನಾಯಕರ ಗುಂಪು ಆ ಮತವನ್ನು ಬಿ ಜೆ ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಕಾಂಗ್ರೆಸ್ ಜೆ ಡಿ ಎಸ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಬಾರ್ದು ಅಂತಕ್ಕಂಥದ್ದಕ್ಕೆ ಮತ್ತೆ ಅಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನಾಯಕರುಗಳು ಅಲ್ಲಿ ನಡೆಸಿರ್ತಕ್ಕಂಥ ಒಂದು ರಾಜಕೀಯದ ಒಪ್ಪಂದಗಳಿದು ಇದು ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು ಅರ್ಥೈಸ್ಬೋದು ಇಲ್ಲಿ ಕಾಂಗ್ರೆಸ್ನ ನಾಯಕರು ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತನಾಡ್ತಕ್ಕಂಥದ್ದೇನಿದೆ ಯಾವ ಸಿದ್ಧ ಅಸ್ತರು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳ್ತೀನಿ ಅವರ ಒಂದು ರಾಜಕಾರಣದ ಬಗ್ಗೆ ಸಿದ್ಧ ಹಸ್ತದ ಮುಖಾಂತರ ಮೈತ್ರಿ ಸರ್ಕಾರವನ್ನು ಕೆಡತಕ್ಕಂಥದ್ರಲ್ಲಿ ಬಿ ಜೆ ಪಿಗೆ ಒಳವಸಂಚು ಮಾಡಿಕೊಂಡು ಒಪ್ಪಂದ ಸಿದ್ಧ ಸಿದ್ಧಹಸ್ತರು ಈ ಚುನಾವಣೆಯಲ್ಲೂ ಎಷ್ಟು ಮಟ್ಟಿಗೆ ಸಿದ್ಧ ಅಸ್ತ್ರು ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಸ್ಥಳೀಯ ನಾಯಕರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಮುಖಭಂಗ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಅವರು ಆದರೆ ನಮ್ಮ ಈ ಆರು ಕ್ಷೇತ್ರಗಳಲ್ಲಿ ನಮ್ಮ ಮತ ಏನಿದೆ ಆ ಮತದಲ್ಲಿ ಎಲ್ಲೂ ಕಡಿಮೆ ಆಗಿಲ್ಲ ಎಲ್ಲ ಆರು ಕ್ಷೇತ್ರದಲ್ಲೂ ನಮ್ಮ ಒರಿಜಿನಲ್ ಮತದಾರರು ಏನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಮ್ಮ ಪಕ್ಷಕ್ಕೆ ಮತ ಬಂದಿದೆ ಆದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಅವರ ಒಳ ಒಪ್ಪಂದದ ರಾಜಕಾರಣದಿಂದ ಇವತ್ತು ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದೇನಿದೆ ನಾನು ಮೊದಲಿಂದಲೂ ಹೇಳಿದ್ದೇನೆ ನಮ್ಮ ಗುರಿ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಪಕ್ಷವನ್ನು ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಜನರ ವಿಶ್ವಾಸವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಲವಾರು ಬಾರಿ ಏನು ಹೇಳಿದ್ದೇನೆ ಈಗಲೂ ಅದನ್ನೇ ಪುನರುಚ್ಚಾರ ಮಾಡ್ತೇನೆ ಈ ಒಂದು ಚುನಾವಣೆಯಿಂದ ನಮ್ಮ ಪಕ್ಷವನ್ನು ಏನೋ ಮುಳುಗಿಸ್ಬಿಡ್ತೀವಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ರು ಜೆ ಡಿ ಎಫ್ ಅನ್ನುವಂಥದ್ದು ಇವತ್ತಿನ ಫಲಿತಾಂಶ ನೋಡಿದ್ರೆ ಅದು ಮತ್ತೊಮ್ಮೆ ಸಾಬೀತಾದಂತೆ ಕಾಣುತ್ತೆ ಕೇವಲ ಹಾಸನವನ್ನು ಹೊರತುಪಡಿಸಿದ್ರೆ ಇರ್ಬೋದು ಈಗ ಅಲ್ಲಿ ಒಂದು ನಿಮಿಷ ಜೆ ಡಿ ಎಫ್ ಅಂತಕ್ಕಂಥ ಈಗ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಜೆ ಡಿ ಎಸ್ ಪಕ್ಷದ ಶಕ್ತಿ ಉಳಿದಿರತಕ್ಕಂಥದ್ದು ದೇವೇಗೌಡರ ಕುಟುಂಬದಲ್ಲೇ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕುಟುಂಬ ಈ ಪಕ್ಷವನ್ನು ಉಳಿಸ್ಕೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಹೋರಾಟ ನಡೀತಾ ಇದೆ ಇಲ್ಲಿ ಹಾಸನದಲ್ಲಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಅಲ್ಲಿ ನಮ್ಮ ಪಕ್ಷದ ಮತವನ್ನು ಭದ್ರ ಮಾಡಿದ್ದೇವೆ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನ ಒಳ ಅಲ್ಲಿ ವರ್ಕೌಟ್ ಆಗಿಲ್ಲ ಅಲ್ಲಿ ಅದರಿಂದ ಇಲ್ಲಿ ನಮ್ಮ ಪಕ್ಷದ ಬಗ್ಗೆ ಜೆ ಡಿ ಎಫ್ ಅನ್ನೋದಿದೆಯಲ್ಲ ಕಾಂಗ್ರೆಸ್ನ ಮಹಾನ್ ನಾಯಕರು ಸಿದ್ಧಾಸ್ತದ ರಾಜಕಾರಣಿಗಳು ಇವತ್ತು ಅವರ ಪಕ್ಷದಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟರು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಏನು ಹೇಳ್ತಾರೆ ಎಂಟು ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಕುಟುಂಬದ ರಾಜಕಾರಣದ ಹಿನ್ನೆಲೆಯ ಅಭ್ಯರ್ಥಿಗಳೇ ಬಂದಿದ್ದಾರೆ ಬಿ ಜೆ ಪಿಯಿಂದ ಎಷ್ಟು ಜನ ಬಂದಿದ್ದಾರೆ ಕುಟುಂಬ ರಾಜಕಾರಣದಲ್ಲಿ ನಡೆಸಿರ್ತಕ್ಕಂಥ ಹಲವಾರು ನಾಯಕರ ಇವತ್ತು ಸಂಬಂಧಿಕರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ ಇದು ಯಾವುದೇ ಪಕ್ಷಕ್ಕೆ ಇದು ಸೀಮಿತವಾದ ಜೆ ಡಿ ಎಸ್ ಪಕ್ಷದ ಬಗ್ಗೆ ಇವ್ರು ಏನು ಹೇಳಿಕೆ ಕೊಡ್ತಾರೆ ಅವ್ರ ಮನೆಯಲ್ಲೇ ದೊಡ್ಡ ಮಟ್ಟದ ಏನೋ ಒಂದು ಕುಟುಂಬ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಈ ರೀತಿ ಚರ್ಚೆ ಮಾಡತಕ್ಕಂಥ ಯಾವ ನೈತಿಕತೆಯನ್ನು ಬಿ ಜೆ ಪಿಯನ್ನು ಹೊಂದಿಲ್ಲ ಕಾಂಗ್ರೆಸ್ಸು ಒಂದಿಲ್ಲ ಆದಂತಹ ಬಹುತೇಕ ಜನ ಶಾಸಕರು ಕೂಡ ಅದೆಲ್ಲ ಇರಬಹುದು ಒಂದೇ ನಿಮಿಷ ಒಂದೇ ನಿಮಿಷ ನಮ್ಮ ಶಾಸಕರುಗಳಿದ್ರು ಆರು ಜನ ಶಾಸಕರಿದ್ದರು ನಮ್ಮ ಪಕ್ಷದ ಮತ ಅಲ್ಲೆಲ್ಲೂ ಹೋಗಿಲ್ಲ ಹೊರಗೆ ಬಿ ಜೆ ಪಿಯ ಮತಗಳು ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅವ್ರು ಗೆದ್ದಿದ್ದಾರೆ ಇಲ್ಲಿ ಕಾಂಗ್ರೆಸ್ ನಾವೇನು ದೊಡ್ಡ ಸೆಕ್ಯುಲರ್ ನಾವು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರಂಥ ಉದ್ದದ ಭಾಷಣ ಮಾಡ್ತಕ್ಕಂಥ ಮಹಾನ್ ನಾಯಕರುಗಳು ಬಿ ಜೆ ಪಿಯ ಸಹಕಾರದ ಬಿ ಜೆ ಪಿಯ ಒಳಸಂಚಿನ ಸ್ಥಳೀಯ ನಾಯಕರ ಬೆಂಬಲದೊಂದಿಗೆ ಇವತ್ತು ಮಂಡ್ಯದಲ್ಲಿ ಗೆದ್ದಿದ್ದಾರೆ ಸಾರ್ವಜನಿಕ ಚುನಾವಣೆ ಬಂದಾಗ ಮಂಡ್ಯ ಜಿಲ್ಲೆ ಜನತೆ ಶಕ್ತಿ ಅನ್ನುವಂತಕ್ಕಂಥದ್ದನ್ನು ಅವತ್ತು ಜನತೆ ತೀರ್ಪು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯವಾಗಿ ಕೋನ್ ಇಲ್ಲ ಅವರು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಹಲವಾರು ಮುಸಲ್ಮಾನ್ ಸಂಘಟನೆಗಳು ಜೆ ಡಿ ಎಸ್ ಇಂದ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ನೀವು ಕಾಂಗ್ರೆಸ್ಸಿಗೆ ಬಂದರೆ ಗೆಲ್ತೀರಿ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ನಿಮ್ಮ ಮೇಲೆ ದೇವೇಗೌಡರ ಮೇಲೆ ನಮಗೆ ವಿಶೇಷವಾದ ಇವತ್ತು ಸಹ ಗೌರವ ಇದೆ ಆದರೆ ನನ್ನ ಸ್ಥಳೀಯ ರಾಜಕಾರಣಕ್ಕೆ ಅಲ್ಲಿಯ ಒಂದು ವರ್ಗದ ಜನ ನನ್ನ ಮೇಲಿನ ಒತ್ತಡ ಆಗ್ತಾ ಇದ್ದಾರೆ ನಾನು ಹೋಗ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಅಂತಕ್ಕಂಥದ್ದು ನನ್ನ ಜೊತೆನೇ ಚರ್ಚೆ ಮಾಡಿ ಆಯ್ತಪ್ಪ ನಿನ್ನ ರಾಜಕೀಯ ಒಳ್ಳೇದಾದ್ರೂ ಹೋಗ್ಬೋದು ಅಂತ ನಾನೇ ಕಳಿಸಿದ್ದೇನೆ ಅಂದರೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕಾಗಲ್ಲ